ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಶಾಂತ್. ಒಬ್ಬ ವ್ಯಕ್ತಿಗೆ ಗೊತ್ತಿಲ್ಲದಂತೆ ಆತನ ದೇಹ ಸೇರಿ ಯಾವುದೋ ಭಾಗದಲ್ಲಿ ಅಡಗಿಕೊಂಡು ಆತನನ್ನು ಸಾವಿನೆಡೆಗೆ ಕರೆದೊಯ್ಯುವ ಪ್ರೇತಾತ್ಮಗಳು ಸಂಮೋಹನ ಸ್ಥಿತಿಗೆ ಸೆರೆಸಿಕ್ಕಿಬಿಡುವುದು ನಿಜಕ್ಕೂ ಅದ್ಭುತ. ಇಂತಹ ಅದ್ಭುತಗಳು, ಅಚ್ಚರಿಗಳನ್ನು ಒಳಗೊಂಡ ಕಾರ್ಯಕ್ರಮವೇ ಗತ ಜನ್ಮ ರಹಸ್ಯ. ಈಕೆ ಹೆಸರು ಲಕ್ಷ್ಮೀ ಪ್ರಣೀತ, ಬೆಂಗಳೂರಿನ ರಾಜಗೋಪಾಲನಗರದ ನಿವಾಸಿ. ಈಕೆ ಇನ್ನು 3ನೇ ತರಗತಿಯಲ್ಲಿ ಓದುತ್ತಿರುವ ಕೇವಲ 10 ವರ್ಷದ ಬಾಲಕಿ. ಕಳೆದ 3 ವರ್ಷಗಳಿಂದ ವಿಚಿತ್ರವಾದ ಸಮಸ್ಯೆಗಳಿಂದ ಬಳಲುತ್ತಿರುವ ಲಕ್ಷ್ಮೀ ಪ್ರಣೀತ ನಮ್ಮ ಗತ ಜನ್ಮ ರಹಸ್ಯ ವೇದಿಕೆಗೆ ಬಂದಿದ್ದಾರೆ. ನಮಸ್ತೆ. ನಿಮ್ಮ ಮಗಳಿಗೆ ಏನೇನು ಪ್ರಾಬ್ಲಮ್ ಇದೆ? ಮಗಳಿಗೆ ಸ್ಕೂಲಲ್ಲಿ ಮುಂಚೆ ಚೆನ್ನಾಗಿ ಓದ್ತಾ ಇದ್ಲು, ಇವಾಗ ಓದ್ತಾ ಇಲ್ಲ, ಸ್ವಲ್ಪ ಡಲ್ ಆಗಿದ್ದಾಳೆ. ಮತ್ತೆ ಸುಸ್ತು ಅಂತ ಹೇಳ್ತಾಳೆ. ಯಾವಾಗಲೂ ಸುಸ್ತು ಅಂತಾಳೆ. ಮತ್ತೆ ಮನೆಯಲ್ಲಿ ಸ್ವಲ್ಪ ಅಷ್ಟು ಲವಲವಿಕೆಯಿಂದ ಏನು ಓಡಾಡಲ್ಲ, ಆರಾಮಾಗಿ ಸುಸ್ತು ಅಂತ ಮನಗದು ಆ ಥರ ಎಲ್ಲ ಮಾಡ್ತಾವಳೆ. ಮತ್ತೆ ಕೋಪಿಸ್ಕೊಳ್ಳೋದು ಒಳ್ಳೇದು, ಸಣ್ಣ ಸಣ್ಣ ಮಾತುಕೂ ಒಳ್ಳೇದು, ಅದು ಮಾಡ್ತಾಳೆ. ಯಾರೇನೇ ಅಂದ್ರು ಮನೆಯಲ್ಲಿ ಸ್ಕೂಲಲ್ಲಂದ್ರು ಅಷ್ಟೇ, ಜಾಸ್ತಿ ಅವಳಿಗೆ ಸ್ವಲ್ಪ ಒಳ ಜಾಸ್ತಿ ಬುದ್ಧಿ ಬಂದದ್ದು. ಮುಂಚೆ ಆ ಥರ ಇರಲಿಲ್ಲ. ಯಾರು ಫ್ರೆಂಡ್ಸ್ ಆಗಲಿ ನೀವಾಗಲಿ ಯಾರಂದ್ರೂ ಅಳ್ತಾ ಇರ್ತಾರೆ. ಮತ್ತೆ ಇನ್ನೇನು ಪ್ರಾಬ್ಲಮ್ ಇದೆ ಅವಳಿಗೆ? ಅದೇ ಸುಸ್ತಾಗೋದು, ಮತ್ತೆ ಊಟ ಸ್ವಲ್ಪ ತಿನ್ನೋದು ಕಡಿಮೆ ತಿಂತಾಳೆ. ಇವಾಗ ಮುಂಚೆ ಊಟ ಚೆನ್ನಾಗಿ ತಿಂತಿದ್ಲು, ಈಗ ಊಟದಲ್ಲಿ ಸ್ವಲ್ಪ ಕಡಿಮೆ. ಇದೆಲ್ಲ ಎಷ್ಟು ವರ್ಷದಿಂದ ಆಗ್ತಾ ಇದೆ ಅವಳಿಗೆ? ಒಂದು 3 ವರ್ಷದಿಂದ ಈ ಥರ ನಡೀತಾ ಇರೋದು. 3 ವರ್ಷದಿಂದ ಚೆನ್ನಾಗಿದ್ಲು, ಸ್ಕೂಲಲ್ಲ ಚೆನ್ನಾಗಿ ಓದ್ತಿದ್ಲು ಮಾಡ್ತಿದ್ಲು. ಈಗ ಒಂದು 3 ವರ್ಷದಿಂದ ಈ ಥರ ಬಂದಿರೋದು. 3 ವರ್ಷದಿಂದ. ಮತ್ತೆ ಇವಳು ಮುಂಚೆ ಚೆನ್ನಾಗಿದ್ದು ಈಗ ಈ ಥರ ಆಗೋಕೆ ಯಾವುದಾದ್ರೂ ಘಟನೆ ನಡೆದಿತ್ತ ಮನೇಲಿ ಆಗ್ಬೋದು ಅಥವಾ ಸ್ಕೂಲಲ್ಲಿ? ಈ ಘಟನೆ ಅಂತಂದ್ರೆ ಹೊರಗಡೆ ಏನೋ ಒಂದು ಫಂಕ್ಷನ್ಗೆ ಹೋದಾಗ ಆ ಥರ ಆಗಿದ್ದು. ಏನಾಯಿತು ಫಂಕ್ಷನಲ್ಲಿ? ಫಂಕ್ಷನಲ್ಲಿ ಅಂತ ಏನಿಲ್ಲ, ನಮಗೆ ತಿಳಿದ್ಮೇಲೆ ಫಂಕ್ಷನ್ಗೆ ಹೋಗಿ ಬಂದ್ಮೇಲೆ ಏನೂ ಆಗಲಿ, ನಾರ್ಮಲ್ ಆಗೇ ಇತ್ತು. ಬಟ್ ಬಂದ್ಮೇಲೆ ಈ ಥರ ಆಗಿದ್ದು. ಹೌದಾ? ಮತ್ತೆ ಇನ್ನೇನು ಪ್ರಾಬ್ಲಮ್? ಇಲ್ಲ ಮೇಡಮ್, ಅಷ್ಟೇ. ಏನಿಲ್ಲ, ಸ್ಕೂಲ್ ಓದೋದು ಸ್ವಲ್ಪ ಡಲ್ ಆಗವಳೆ, ಮತ್ತು ಸುಸ್ತು ಅನ್ನೋದು, ಸಣ್ಣ ಸಣ್ಣ ಮಾತುಗಳೋದು ಇವೆಲ್ಲ ಸ್ವಲ್ಪ ನನಗೆ ಕಾಣಿಸ್ತಾ ಇದೆ. ಓಕೆ, ಈಗ ಹೀಲಿಂಗ್ ಮಾಡಿಸ್ಕೊಳ್ಳೋಕೆ ರೆಡಿ ಇದೆ? ಹ್ಞೂ, ರೆಡಿ ಇದ್ದೀನಿ ಮೇಡಮ್. ಗುರುಜಿಯವರು ಹೀಲಿಂಗ್ ಮಾಡೋದ್ರ ಮೂಲಕ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅಂತ ನೋಡಿ. ಸರಿ. ಲಕ್ಷ್ಮೀ ಪ್ರಣೀತ ಕಳೆದ 3 ವರ್ಷಗಳಿಂದ ಮಂಕಾಗಿರೋದು, ಸುಸ್ತಾಗೋದು, ವಿದ್ಯೆಯಲ್ಲಿ ಆಸಕ್ತಿ ಇಲ್ಲದಿರುವುದು, ಜಾಸ್ತಿ ಹೊತ್ತು ಮನೆಯಿಂದ ಹೊರಗಡೆ ಇರಬೇಕು ಅನಿಸುವುದು, ಹೀಗೆ ಆ ಬಾಲಕಿಗೆ ಇರುವ ಸಮಸ್ಯೆಗಳನ್ನೆಲ್ಲ ಅರಿತ ಐಶ್ವರ್ಯ ಪ್ರಶಾಂತ್ ಅವುಗಳಿಗೆ ಕಾರಣವನ್ನ ತಿಳಿಯಲು ಆಕೆಯನ್ನ ಸಂಮೋಹನ ಸ್ಥಿತಿಗೆ ಒಳಪಡಿಸಲು ಸೂಚಿಸುತ್ತಾರೆ. ನಮ್ಮಲ್ಲಿಗೆ ಬಂದು ಐಶ್ವರ್ಯ ಪ್ರಶಾಂತರ ಬಳಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡ ಲಕ್ಷ್ಮೀ ಪ್ರಣೀತಾಳ ತಂದೆ ತಾಯಿ ಅದಕ್ಕೆ ಪರಿಹಾರವನ್ನು ಬಯಸುತ್ತಾರೆ. ಬನ್ನಿ ಹಾಗಾದರೆ ಲಕ್ಷ್ಮೀ ಪ್ರಣೀತಾಳ ಸಮಸ್ಯೆಗಳನ್ನು ಪ್ರಶಾಂತ್ ಗುರೂಜಿ ಹೇಗೆ ನಿವಾರಿಸ್ತಾರೆ ಅಂತ ನೋಡೋಣ ಈ ವಿರಾಮದ ನಂತರ. ಪ್ರಶಾಂತ್ ಗುರೂಜಿ ಅವರು ನಡೆಸಿಕೊಡುವ ಗತಜನ್ಮದ ರಹಸ್ಯ ಕಾರ್ಯಕ್ರಮ ನಿಮ್ಮ ಮೈಡ್ರೀಮ್ಸ್ ವಾಹಿನಿಯಲ್ಲಿ ಪ್ರಸಾರವಾಗಲಿದ್ದು, ನಿಮ್ಮ ಎಲ್ಲ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಯನ್ನ ಪೂರ್ವಜನ್ಮ ಚಿಕಿತ್ಸೆಯ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ಪ್ರತಿ ಶುಕ್ರವಾರ ಸಂಜೆ 7:30 to 8:00 ತಪ್ಪದೇ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಂದೇ ಸಂಪರ್ಕಿಸಿ 9035127903 ಹಾಗೂ 9611656951. ಲಕ್ಷ್ಮೀ ಪ್ರಣೀತಾಳನ್ನ ಕಾಡುತ್ತಿರೋ ಸಮಸ್ಯೆಗಳಿಗೆ ಕಾರಣ ಆದ್ರೂ ಏನು? ಆಕೆಯನ್ನ ಮನೋಯಾತನಾ ಚಿಕಿತ್ಸೆಗೆ ಒಳಪಡಿಸಿದಾಗ ಗುರೂಜಿ ಕಂಡ ಸತ್ಯಗಳಾದ್ರೂ ಏನು? ಬನ್ನಿ, ಕುತೂಹಲದಿಂದ ಕಾಯುತ್ತಿರೋ ಈ ಬಾಲಕಿಯ ಸಮಸ್ಯೆಗಳನ್ನ ನಾವು ನಿಮಗೆ ತೋರಿಸ್ತೇವೆ. ಓಕೆ, ಕಣ್ಣು ಮುಚ್ಕೊಂಡೇ ಇರು. ಈಗ ನಿನ್ನ ದೇಹದುದ್ದಕ್ಕೂ ಒಂದು ಒಳ್ಳೆಯ ದೈವಿ ಶಕ್ತಿ ಬಂದಿದೆ, ದೇವರ ಶಕ್ತಿ ಬಂದಿದೆ. ತಲೆಯಿಂದ ಪಾದವರೆಗೂ ಒಂದು ಬೆಳಕು ಹರಿತಾ ಇದೆ. ಹಾಗಾಗಿ ಈ ಒಂದು ಬೆಳಕು ಹರಿತಾ ಇರೋದ್ರಿಂದ ನಿನಗೆ ನಿದ್ರೆ ಅತಿವ್ರತೆ ಜಾಸ್ತಿ ಅನ್ನಿಸ್ತಾ ಇರುತ್ತೆ. ಸಂಪೂರ್ಣ ನಿದ್ರೆ ಹೊರಟೋಗ್ತಾ ಇರ್ತೀಯ. ನಿನ್ನ ಗಮನ ಉಸಿರಾಟದ ಮೇಲೆ ಇರಲಿ. ಉಸಿರಾಟದ ಮೇಲೆ ನಿನ್ನ ಗಮನ ಇರಲಿ.
ಹಾಗಿರುವಾಗ ನಾನು ಮೂರರಿಂದ ಒಂದೆಣಿಸ್ತೀನಿ. ಮೊನ್ನೆ ಹೋದಂಥ ನಿದ್ರೆಗಿಂತಲೂ, ನಿನ್ನೆ ಹೋದಂಥ ನಿದ್ರೆಗಿಂತಲೂ ಇನ್ನೂ 10 ಪಟ್ಟು ಆಳವಾದ ನಿದ್ರೆ ಜೋರೋಗ್ತೀಯಾ. 3, 2, 1, 0 ಸಂಪೂರ್ಣ ನಿದ್ರೆಯಲ್ಲಿದೆಯಾ, ಸಂಪೂರ್ಣ ವಿಶ್ರಾಂತಿಯಲ್ಲಿದೆಯಾ? ನಾನು ಮತ್ತೆ 3 ರಿಂದ 1 ಎಣಿಸ್ತೀನಿ. ಆಗ ನಿನ್ನ ದೇಹದಲ್ಲಿ, ದೇಹದ ಯಾವ ಭಾಗದಲ್ಲಿ ಆ ಒಂದು ಪ್ರೇತಾತ್ಮ ಇದೆ ಅಂತ ಗುರುತು ಹಿಡಿದು ನೀನು ನನಗೆ ಹೇಳ್ತೀಯ. ಲಕ್ಷ್ಮಿ ಪ್ರಣೀತಾಳ ಕೈಭಾಗದಲ್ಲಿರುವ ಒಂದು ಹೆಣ್ಣಿನ ಪ್ರೇತಾತ್ಮವನ್ನು ಕಳೆದ 3 ವರ್ಷದ ಹಿಂದೆ ಯಾರೋ ಮಾಟ ಮಂತ್ರದ ಮೂಲಕ ಬಾಲಕಿಯ ದೇಹಕ್ಕೆ ಕಳುಹಿಸಿರುತ್ತಾರೆ. ಈ ಪ್ರೇತಾತ್ಮವನ್ನು ಬಾಲಕಿಯ ದೇಹಕ್ಕೆ ಕಳುಹಿಸಿರುವ ಉದ್ದೇಶವಾದರೂ ಏನು? ಅದು ಈ ಬಾಲಕಿಗೆ ಏನೆಲ್ಲ ತೊಂದರೆಗಳನ್ನು ಕೊಡುತ್ತೆ? ಅದರ ಉದ್ದೇಶ ಎಷ್ಟರ ಮಟ್ಟಿಗೆ ಸಫಲವಾಗಿದೆ ಎಂಬ ಕುತೂಹಲಕಾರಿ ಸಂಗತಿಗಳು ಇಲ್ಲೇ ಬಯಲಾಗುತ್ತವೆ. ಮಂತ್ರವಾದಿಗಳು ಪ್ರೇತಾತ್ಮಗಳನ್ನು ವಶಪಡಿಸಿಕೊಂಡು ತಮ್ಮ ಹಿಡಿತದಲ್ಲಿಟ್ಟುಕೊಂಡಿರ್ತಾರೆ. ಇಂತಹದ್ದೇ ಒಂದು ಪ್ರೇತಾತ್ಮವನ್ನು ತಮ್ಮ ಸ್ವಾರ್ಥ ಸಾಧನೆಗಾಗಿ ಈ ಚಿಕ್ಕ ಬಾಲಕಿಯ ದೇಹಕ್ಕೆ ಕಳುಹಿಸಿದ್ದಾರೆ ಅಂದರೆ ನಿಜಕ್ಕೂ ವಿಪರ್ಯಾಸವೇ ಸರಿ. ಮುಂದೇನಾಯಿತು ನೋಡೋಣ ಬ್ರೇಕ್ ನಂತರ. ಪ್ರಶಾಂತ್ ಗುರುಜಿ ಅವರು ನಡೆಸಿಕೊಡುವ ಗತಜನ್ಮದ ರಹಸ್ಯ ಕಾರ್ಯಕ್ರಮ ನಿಮ್ಮ ಮೈಡ್ರೀಮ್ಸ್ ವಾಹಿನಿಯಲ್ಲಿ ಪ್ರಸಾರವಾಗಲಿದ್ದು ನಿಮ್ಮ ಎಲ್ಲಾ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಯನ್ನ ಪೂರ್ವ ಜನ್ಮ ಚಿಕಿತ್ಸೆಯ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ಪ್ರತಿ ಶುಕ್ರವಾರ ಸಂಜೆ 7:30 to 8:00 ತಪ್ಪದೆ ವೀಕ್ಷಿಸಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಂದೇ ಸಂಪರ್ಕಿಸಿ 9035127903 ಹಾಗೂ 9611656951. ಮಾಟ ಮಂತ್ರದ ಮೂಲಕ ಲಕ್ಷ್ಮೀ ಪ್ರಣಿತಾಳ ದೇಹಕ್ಕೆ ಬಿಟ್ಟಿರುವ ಪ್ರೇತಾತ್ಮ ಈ ಬಾಲಕಿಗೆ ಸಾಕಷ್ಟು ತೊಂದರೆ ಕೊಡ್ತಾ ಇದೆ. ಅದರ ಮೂಲ ಉದ್ದೇಶವಾದರೂ ಏನು? ಅದು ಈಡೇರಿದೆಯಾ? ಎಲ್ಲ ಸಮಸ್ಯೆಗಳಿಂದ ಬಾಲಕಿಗೆ ಪರಿಹಾರ ಸಿಗುತ್ತಾ? ನೀವೇ ನೋಡಿ. ಆಲ್ ರೈಟ್, ಆ ಮಂತ್ರವಾದಿ ಎಲ್ಲ ನೋಡೋಕೆ ಹೇಗಿದ್ದಾನೆ? ವಶಪಡಿಸ್ಕೊಂಡು ನೀನು ಸತ್ತು 3 ವರ್ಷ ವಶಪಡಿಸ್ಕೊಂಡು ಈ ದೇಹಕ್ಕೆ ಬಂದು 3 ವರ್ಷ ಆಯಿತು. ಒಟ್ಟಲ್ಲಿ ನೀನು ಸತ್ತು 6 ವರ್ಷಗಳಾಯಿತು. ಆಲ್ ರೈಟ್, ಓಕೆ.
ಈ ಹೆಣ್ಣಿನ ಪ್ರೇತಾತ್ಮವು ತನ್ನ 75ನೇ ವಯಸ್ಸಿನಲ್ಲಿ ಅನಾರೋಗ್ಯದಿಂದ ಸಾವನ್ನಪ್ಪಿರುವುದಾಗಿಯೂ, ಸತ್ತ 3 ವರ್ಷದ ನಂತರ ಮಂತ್ರವಾದಿ ಇದನ್ನ ವಶಪಡಿಸಿಕೊಂಡಿರುವುದಾಗಿಯೂ ವಿವರಿಸಿತು. ಮಾಟ ಮಂತ್ರದ ಮೂಲಕ ಲಕ್ಷ್ಮೀ ಪ್ರಣೀತಾಳ ದೇಹಕ್ಕೆ ಬಿಟ್ಟಿರುವ ಪ್ರೇತಾತ್ಮ ಈ ಬಾಲಕಿಗೆ ಸಾಕಷ್ಟು ತೊಂದರೆ ಕೊಡ್ತಾ ಇದೆ. ಅದರ ಮೂಲ ಉದ್ದೇಶವಾದರೂ ಏನು? ಅದು ಈಡೇರಿದೆಯಾ? ಎಲ್ಲ ಸಮಸ್ಯೆಗಳಿಂದ ಬಾಲಕಿಗೆ ಪರಿಹಾರ ಸಿಗುತ್ತಾ? ನೀವೇ ನೋಡಿ. ಆಲ್ರೈಟ್, ಮತ್ತೆ ಮಂಕಾಗಿರೋದಕ್ಕೆ ಮಂಕಾಗಿರೋವಾಗ ಮಾಡುವಂತ. ಆಲ್ರೈಟ್, ಮತ್ತೆ ಓದೋಕೆ ಮನಸ್ಸು ಕೊಡದೇ ಇರೋದು, ಆ ಥರ ಹೇಳಿ ಮಾಡಿಸ್ತಾ ಇರೋದು. ಮುಂಚೆ ಎಲ್ಲ ಲಕ್ಷ್ಮೀ ಪ್ರಣೀತ ಚೆನ್ನಾಗಿ ಓದ್ತಿದ್ದು, ಟಾಪರ್ ಆಗಿದ್ಲಲ್ಲ, ನೀನು ಬಂದು 3 ವರ್ಷಗಳಿಂದ ಓದೋಕ್ಕಾಗ್ದೇ ಓದೋಕೆ ಮನಸ್ಸು ಇಲ್ಲದೇ ಇರೋ ಥರ ಆಗಿದೆಯಲ್ವಾ? ಆಲ್ರೈಟ್, ಇನ್ನೇನೇನು ಸಮಸ್ಯೆಗಳಾಗ್ತಿದೆ ನೋಡ್ಕೊಂಡು ಹೇಳು, ಆರಾಮವಾಗಿ ಮಾತಾಡು ನೀನು. ಇನ್ನೇನು ಸಮಸ್ಯೆ ಆಗ್ತಿಲ್ವಾ? ಓಹೋ, ಮನೆಯಿಂದ ಸಣ್ಣ ಪುಟ್ಟ ವಿಷಯಕ್ಕೂ ಆಳೋ ಥರ ಮಾಡ್ತಿರೋದು ಯಾರು? ಮತ್ತೆ ಯಾಕೆ ಹೇಳ್ತಾ ಇಲ್ಲ ಇದನ್ನೆಲ್ಲ? ಆಲ್ರೈಟ್, ಸಣ್ಣ ಪುಟ್ಟ ವಿಷಯಕ್ಕೆ ಆಳೋ ಥರ ನೀನೇ ಮಾಡ್ತಿದ್ದಲ್ವಾ? ಮನೇಲಿರೋ ಬದಲು ಜಾಸ್ತಿ ಹೊರಗಡೆ ತಿರುಗಾಡಬೇಕು ಅಂತ ಆಸೆ ಕೊಡ್ತಿರೋದಿಲ್ಲ ನೀನೇ ಅಲ್ವಾ? ಓಕೆ, ಆಲ್ರೈಟ್, ಇದಲ್ಲದೆ ಬೇರೆ ಏನಾದ್ರು ಆಗ್ತಾಯಿದೆ ಇವಳಿಗೆ? ಎಲ್ಲರೂ ತಲೆನೋವು, ಹೊಟ್ಟೆ ನೋವು ಅಂತ ಈ ಥರದ್ದು ಏನಾದರೂ ದೈಹಿಕ ನೋವು ಕೊಡ್ತಾ ಇದೆಯಾ? ದೈಹಿಕ ನೋವು ಏನು ಕೊಡ್ತಿಲ್ಲ, ಬರೀ ಓದೋ ವಿಷಯದಲ್ಲಿ ಒಂದು ತೊಂದರೆ ಮಾಡ್ತಾ ಇದೆ ಅಷ್ಟೇ. ಅದರಲ್ಲಿ ಸುಸ್ತಾಗೋದು, ಮಂಕಾಗೋದು, ಸಣ್ಣ ಪುಟ್ಟ ವಿಷಯ ಕಾಳೋದು, ಮನೇಲಿ ಇಲ್ಲದೇ ಇರೋಂಗೆ ಹೊರಗೆ ತಿರುಗಾಡಬೇಕು ಅನ್ನೋ ಥರ ಆಟಕ್ಕಿದ್ದಷ್ಟು ಹೊರಗಿರ್ಬೇಕು, ಮನೆಗಿಂತ ಹೊರಗೆ ಹೋಗಬೇಕು. ಆಲ್ರೈಟ್, ಸರಿ, ಆ ಒಬ್ಬ ವ್ಯಕ್ತಿ ಮಂತ್ರವಾದಿ ಹತ್ರ ಹೋಗಿದ್ದಾರಲ್ಲ, ಅವ್ರು ಯಾರು, ಏನಾಗಬೇಕು ಈಕೆಗೆ? ಮಂತ್ರವಾದಿ ಹತ್ರ ಹೋಗಿರೋರು ನಿನಗೆ ಗೊತ್ತಾ ಅವ್ರು ಯಾರು ಅಂತ? ಆಲ್ರೈಟ್, ಅವ್ರು ಏನಾದ್ರು ಹೇಳ್ತಾ ಇರೋದು ಗೊತ್ತಾ, ಯಾವ್ಯಾವ ರೀತಿಯ ಸಮಸ್ಯೆಗಳು ಕೊಡಬೇಕು ಅಂತ ಮಂತ್ರವಾದಿ ಹೇಳ್ತಿರೋದು ನಿಂಗೆ ಗೊತ್ತಾ? ಗೊತ್ತಾ? ಏನು ಹೇಳ್ತಾ ಇದ್ರು ಅವರು ಮಂತ್ರವಾದಿ ಹತ್ರ? ಓಹೋ, ಅಂದರೆ ಈಕೆಗೆಲ್ಲ ತೊಂದರೆ ಆಗಲಿ ಅಂತ ಹೇಳ್ತಾ ಇರೋವಾಗ ನೀನು ಅಲ್ಲೇ ಇದೆಯಲ್ಲ? ನಿನಗೆ ಈ ಥರ ಕೆಲಸ ಮಾಡ್ತಾ ಇದೆಯಲ್ಲ, ನಿನಗೆ ಇಷ್ಟ ಆಗ್ತಾ ಇದೆ ಈ ಥರ ಕೆಲಸ ಮಾಡೋಕ್ಕೆ? ಇಲ್ಲ, ಇಷ್ಟ ಇಲ್ಲ. ಮತ್ತೆ ಯಾಕೆ ಮಾಡ್ತಾ ಇದೀಯ ನೀನು? ಹಿಂಸೆ ಕೊಡ್ತಾರೆ, ಮಾಡಿದ್ರೆ ಹಿಂಸೆ ಕೊಡ್ತಾರೆ, ಬಲವಂತದಿಂದ ಮಾಡ್ತಾ ಇದೆಯಲ್ವಾ? ಪಾಪ ಚಿಕ್ಕ ಹುಡುಗಿ, ಇವಳು ಯಾಕೆ ತೊಂದರೆ ಕೊಡಬೇಕು ಅಂತ ಆಸೆ ಮನಸ್ಸಲ್ಲಿ ನಿಂಗೂ ಇದೆಯಲ್ವಾ? ಆಲ್ರೈಟ್, ಸರಿ. ತನಗೆ ಇಷ್ಟವಿಲ್ಲದಿದ್ದರೂ ಮಂತ್ರವಾದಿಯು ಹಿಂಸೆಯಿಂದ ಈ ಬಾಲಕಿಗೆ ತೊಂದರೆ ಕೊಡುತ್ತಿರುವುದಾಗಿಯೂ ತನ್ನ ಮನಸ್ಸಿನ ನೋವನ್ನು ಈ ಹೆಣ್ಣು ಪ್ರೇತಾತ್ಮ ತಿಳಿಸುತ್ತೆ. ಇದಲ್ಲದೆ ಬೇರೆ ಏನಾದರೂ ವಿಷಯ ಇದೆಯಾ? ಓಕೆ, ಹಾಗಿದ್ದರೆ ನಾನು ಈ ಒಂದು ದೇಹದಿಂದ ನಿನಗೆ ಮುಕ್ತಿಗೊಳಿಸಿ ನಿನಗೆ ಪುನರ್ಜನ್ಮದ ಹಾದಿಗೆ ಅಲ್ಲಿ ಮತ್ತೊಂದು ದೇಹ, ಹೊಸ ದೇಹ, ಹೊಸ ಜನ್ಮ ಪಡ್ಕೊಳ್ಳೋಂಥ ಅವಕಾಶ ಮಾಡಿಕೊಡ್ತೀನಿ. ನಿನಗೆ ಹೋಗೋಕ್ಕೆ ಇಷ್ಟ ಇದೆಯಾ? ಆಲ್ರೈಟ್, ಈಗ ನೀನು ಯಾವ್ಯಾವ ಥರದ ನೋವುಗಳನ್ನ ಕೊಡ್ತಾ ಇದೆಯೋ ಈಕೆಗೆ ಬಲವಂತದಿಂದ, ಆ ಎಲ್ಲ ಗುಣಗಳನ್ನ ಒಂದೊಂದಾಗೆ ಹೀರ್ಕೋ. ಸುಸ್ತನ್ನು ಹೀರ್ಕೋ, ಎಸ್ ಅಂತ ಹೇಳು. ಮಂಕಾಗಿರೋ ಥರ ಮಾಡ್ತಿದ್ದಿಲ್ಲ, ಅದನ್ನ ಹೀರ್ಕೋ, ನಂಗೆ ಎಸ್ ಅಂತ ಹೇಳು. ಓದೋಕ್ಕೆ ನೀನು ಬಂದು 3 ವರ್ಷದ ಮನ್ಸು ಕೊಡ್ತಿಲ್ಲ, ಅದನ್ನೆಲ್ಲ ಹೀರ್ಕೊಂಡು ಎಸ್ ಅಂತ ಹೇಳು. ಬೇಕು ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೆ ಆಳೋ ಥರ ಮಾಡ್ತಾಯಿದೆಯಲ್ಲ, ಅದೆಲ್ಲ ಹೀರ್ಕೊಂಡು ನಂಗೆ ಎಸ್ ಅಂತ ಹೇಳು. ಮನೆಯಲ್ಲೇ ಇರಬಾರ್ದು, ಹೊರಗೆ ತಿರುಗಾಡಬೇಕು ಅಂತ ಆಸೆ ಕೊಡ್ತಾ ಇದೆಯಲ್ಲ, ಅದನ್ನೆಲ್ಲ ಹೀರ್ಕೊಂಡು ಎಸ್ ಅಂತ ಹೇಳು. ಆಲ್ರೈಟ್, ಓಕೆ, ಈಗ ನಾನು ಪ್ರಶಾಂತ್ ಗುರೂಜಿ ಈ ಹೆಣ್ಣು ಪ್ರೇತಾತ್ಮವನ್ನು ಬಾಲಕಿಯ ದೇಹದಿಂದ ಬಿಡುಗಡೆಗೊಳಿಸಿ ಪುನರ್ಜನ್ಮದ ಹಾದಿಗೆ ಕಳುಹಿಸುತ್ತಾರೆ. ಸೊ 5, ಸಹಜವಾದ ಸ್ಥಿತಿಗೆ ಮರಳ್ತಾ ಇದೆಯಾ?
ನಾಲ್ಕು ಫ್ರೆಶ್ ಆಗಿದೆಯಾ, ಮೂರು ತುಂಬ ಹುಮ್ಮಸ್ಸು, ಕಳೆದು ಹೋದ ಎಲ್ಲ ಗುಣಗಳು ಬರ್ತಾ ಇದೆ, ಯಾವ ಥರ ನೀನು ಆ್ಯಕ್ಟಿವ್ ಆಗಿದೆಯಾ, ಓದ್ತಾ ಇದೆಯಾ, ಎಷ್ಟು ಲವಲೋಕೆಯಿಂದ ಇರ್ತಿದ್ದ, ಮನೇಲಿ ಕಾಲ ಕಳೀತಾ ಇದೆ, ಎಲ್ಲ ಗುಣಗಳು ಬರ್ತಾ ಇದೆ. ಎರಡು, ಆ ಎಲ್ಲ ಗುಣಗಳು ಬಂದಿರೋದು ನಿಂಗೆ ಗೊತ್ತಾಗ್ತಿದೆಯಾ. ಒಂದು, ಪೂರ್ತಿಯಾಗಿ ಎಚ್ಚರಾಗಿದೆಯಾ, ನಿನ್ನ ಆತ್ಮ ಸುಪ್ತಾವಸ್ಥೆ ಹೊರಟೋಗಿದೆ. ಸೊನ್ನೆ, ನಿಧಾನವಾಗಿ ಕೈಗಳನ್ನ ಒಂದಕ್ಕೊಂದು ಉಜ್ಕೋ, ಕೈಗಳನ್ನ ಕಣ್ಮಿಟ್ಟು ಆರಾಮಾಗಿ ಓಪನ್ ಮಾಡು, ಓಪನ್ ಮಾಡು, ತುಂಬ ಖುಷಿ ಆಗುತ್ತೆ. ಹೇಳಪ್ಪ ಲಕ್ಷ್ಮಿ, ಈಗ ತಾನೇ ಇಲ್ಲಿ ಮುಗಿಸ್ಕೊಂಡು ಬಂದಿದ್ದೆ, ಯಾವ ಥರ ಫೀಲ್ ಆಗ್ತಾ ಇದೆ ನಿಮಗೆ? ತುಂಬ ಖುಷಿ, ಆರಾಮ ಆಗ್ತಾ ಇದೆ. ಹಾಂ, ದೇಹ ಎಲ್ಲ ಆರಾಮ ಅಂದಂಗೆ ಆಗ್ತಾ ಇದೆ. ಮತ್ತೆ ನಿನ್ನ ದೇಹದಿಂದ ಒಂದು ಪ್ರೇತಾತ್ಮ ಇತ್ತು, ಈ ಗುರುಜಿಯವ್ರು ತೆಗೆದ್ಮೇಲೆ ನಿನ್ನ ದೇಹದಿಂದ ಹೊರಗಡೆ ಹೋದ್ಮೇಲೆ ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಹಗುರ ಆಗ್ತಾ ಇದೆ. ದೇಹ ಹಗುರ ಆಗಿದೆ, ಅದು ಹೋಗಿದ್ದು ಗೊತ್ತಾಯ್ತಾ ನಿಮಗೆ? ಹ್ಞೂ. ಮತ್ತೆ ಗುರುಜಿಯವರು ನಿಮಗೆ ಹೀಲಿಂಗ್ ಮಾಡುವಾಗ ಹಿಂದೆ ಇದ್ದಿದ್ದ ಗುಣಗಳು ಮತ್ತೆ ವಾಪಸ್ ಬರುತ್ತೆ ಅಂತ ಹೇಳಿದ್ರು, ಅದೆಲ್ಲ ವಾಪಸ್ ಬಂದಿದ್ದು ಗೊತ್ತಾಯ್ತಾ? ಮೂರನೇ ತರಗತಿಯಲ್ಲಿ ಓದುತ್ತಿರುವ ಈ ಬಾಲಕಿಯ ಆರೋಗ್ಯ ಹಾಗೂ ವಿದ್ಯಾಭ್ಯಾಸವನ್ನು ಹಾಳು ಮಾಡಲು ಹೊರಟಿದ್ದ ಪ್ರೇತಾತ್ಮವನ್ನು ಪ್ರಶಾಂತ್ ಗುರುಜಿ ಬಿಡುಗಡೆಗೊಳಿಸ್ತಾರೆ. ಆದರೆ ಇಂತಹ ಅದೆಷ್ಟೋ ಮುಗ್ಧ ಮಕ್ಕಳು ಮಾಟಮಂತ್ರದ ಬಲೆಗೆ ಸಿಲುಕಿ ನರಕ ಯಾತನೆ ಅನುಭವಿಸ್ತಿದ್ದಾರೆ. ನಿಮ್ಮಲ್ಲಿ ಯಾರಿಗಾದರೂ ಈ ರೀತಿಯ ಸಮಸ್ಯೆಗಳು ಇದ್ದರೆ ನಮ್ಮ ಗತಜನ್ಮ ರಹಸ್ಯ ವೇದಿಕೆ ನಿಮ್ಮನ್ನು ಸ್ವಾಗತಿಸ್ತದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನೇರ ಸುದ್ದಿ ನಿರಂತರ ಮನೋರಂಜನೆಗಾಗಿ ನೋಡ್ತಾ ಇರಿ ಮೈ ಡ್ರೀಮ್ಸ್ ಮೆಟ್ರೋ ಚಾನಲ್. ನಮಸ್ಕಾರ. ಪ್ರಶಾಂತ್ ಗುರುಜಿ ಅವರು ನಡೆಸಿಕೊಡುವ ಗತಜನ್ಮದ ರಹಸ್ಯ ಕಾರ್ಯಕ್ರಮ ನಿಮ್ಮ ಮೈ ಡ್ರೀಮ್ಸ್ ವಾಹಿನಿಯಲ್ಲಿ ಪ್ರಸಾರವಾಗಲಿದ್ದು ನಿಮ್ಮ ಎಲ್ಲಾ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಯನ್ನ ಪೂರ್ವ ಜನ್ಮ ಚಿಕಿತ್ಸೆಯ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ಪ್ರತಿ ಶುಕ್ರವಾರ ಸಂಜೆ 7:30 to 8:00 ತಪ್ಪದೆ ವೀಕ್ಷಿಸಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಂದೇ ಸಂಪರ್ಕಿಸಿ 9035127903 ಹಾಗೂ 9611 65651.